नमस्कार न्यू नोड़ता इदिरा टीवी विक्रम विक्रम विशेष के स्वागत नानु श्वेता नीविनु नम टीवी विक्रम यूट्यूब चानल सब्सक्राइब माड़िला अंद्रे तप्पदे सब्सक्राइब माड़ी प्रीति माड़ोदु तप्पा खंडित इल्ल बिडि आद्रे यावाग यार जोते प्रीति माड़बेकु अन्नोदु मुख्यवागुत्ते अन्नोदु सुळ्ळल्ल याकंद्रे मोदले काल सरि इल्ल नोडि प्रीति हेसरल्लि ईगागले लव जिहाद नडेयता इदे मतांतर कोलेगळु आग्ताने इवे ಇದರಿಂದಾನೇ ಹೇಳ್ತಾ ಇರೋದು ಈ ವಿಚಾರದಲ್ಲಿ ಹಿಂದೂ ಹೆಣ್ಣುಮಕ್ಕಳು ಎಚ್ಚರಿಕೆಯಿಂದ ಇರಬೇಕು ಅಂತ ಪ್ರೀತಿ ಹೆಸರಲ್ಲಿ ಬುರ್ಖಾ ಹಾಕಿಸೋರನ್ನ ನಂಬಲೇಬಾರದು ಅಂತ ಈ ರೀತಿ ಎಚ್ಚರಿಕೆ ಕೊಡೋದಕ್ಕೂ ಒಂದು ಕಾರಣ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲದಲ್ಲಿರೋ ಖಾಸಗಿ ಕಾಲೇಜು ಒಂದರಲ್ಲಿ ನಡೆದಿರೋ ಪ್ರೇಮ ಪ್ರಕರಣ ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಇದು ಸರಿ ಆದರೆ ಇದರ ಜೊತೆ ವಿದ್ಯಾಭ್ಯಾಸಕ್ಕೆ ಅಲ್ವಾ ಮೊದಲು ಗಮನ ಕೊಡಬೇಕಾಗಿರೋದು ಅದನ್ನ ಬಿಟ್ಟು ಪ್ರೀತಿ ಪ್ರೇಮ ಅಂತ ಕಾಲೇಜ್ ಕ್ಯಾಂಪಸ್ ನಲ್ಲಿ ಯಾರು ಯಾರು ಜೊತೆನೋ ಸುತ್ತತಾ ಹೋದ್ರೆ ಅದೇನ್ ಚಂದ ಅಂತೀನಿ ಇಲ್ಲಿ ಅದೇ ಆಗಿರೋದು ನೋಡಿ ಒಬ್ಬಳು ಹಿಂದೂ ಹುಡುಗಿ ಒಬ್ಬ ಮುಸ್ಲಿಂ ವಿದ್ಯಾರ್ಥಿ ನಡುವೆ ಲವ್ ಆಗಿದೆ ಮೊದಲೇ ಹುಡುಗಿ ಹಿಂದೂ ಹುಡುಗ ಮುಸ್ಲಿಂ ಇದರಲ್ಲಿ ಲವ್ ಜಿಹಾದ್ ಇಲ್ಲ ಅನ್ನೋದಕ್ಕೆ ಯಾವ ಗ್ಯಾರಂಟಿ ಹೇಳಿ ಇದರಿಂದ ಕಾಲೇಜು ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿದೆ ಇದನ್ನ ಹೀಗೆ ಬಿಟ್ರೆ ಸರಿ ಹೋಗಲ್ಲ ಅಂತ ಹೇಳಿ ಈ ವಿದ್ಯಾರ್ಥಿ ವಿದ್ಯಾರ್ಥಿನಿ ಸೇರಿ 18 ವಿದ್ಯಾರ್ಥಿಗಳನ್ನು ಸಸ್ಪೆಂಡ್ ಮಾಡಿದೆ ಸಾಕ್ರಪ್ಪ ನೀವು ಕಾಲೇಜಿಗೆ ಬಂದು ಇಂತ ಹೆಸರು ತಂದಿರೋದಕ್ಕೆ ನೀವು ಹೋಗ್ಬಿಡಿ ಬರಿ ಪರೀಕ್ಷೆಗೆ ಬಂದ್ರೆ ಸಾಕು ಅಂತ ಮನೆಗೆ ಕಳಿಸಿದೆ ಇದಕ್ಕೂ ಮೊದಲು ಇಲ್ಲೇನಾಗಿತ್ತು ಅಂದ್ರೆ ಈ ಹುಡುಗ ಹುಡುಗಿ ಲವ್ ಮಾಡೋ ವಿಚಾರ ಕಾಲೇಜು ಆಡಳಿತ ಮಂಡಳಿಗೆ ಗೊತ್ತಾಗ್ತಾ ಇದ್ದಂತೆ ಅಯ್ಯೋ ಮೊದಲೇ ಇದು ಸೂಕ್ಷ್ಮವಾದ ವಿಚಾರ ಯಾಕಪ್ಪ ತಲೆನೋವು ಅಂತ ಅಂದುಕೊಂಡು ಪೋಷಕರನ್ನ ಕರೆಸಿ ವಿಷಯ ತಿಳಿಸಿತ್ತು ಇದಾದ ಮೇಲೆ ಎಲ್ಲಾ ಸರಿಯಾಗಿ ನಡೆಕೊಂಡು ಹೋಗ್ತಿತ್ತು ಆದ್ರೆ ಇದರ ನಡುವೆ ಏನಾಯ್ತು ಅಂದ್ರೆ ಅವತ್ತು ಕಾಲೇಜು ವಾರ್ಷಿಕೋತ್ಸವ ನಡೀತಾ ಇತ್ತು ಅವತ್ತು ಮತ್ತೆ ಈ ವಿಚಾರ ಚರ್ಚೆಗೆ ಬಂದಿದೆ ಆಗ ಉಪನ್ಯಾಸಕರು ವಿದ್ಯಾರ್ಥಿಗಳು ಮೊಬೈಲ್ ಬಳಸುತ್ತಿರೋ ಬಗ್ಗೆ ತಪಾಸಣೆಗೆ ಮುಂದಾಗಿದ್ದಾರೆ ಈ ವೇಳೆ ಆ ವಿದ್ಯಾರ್ಥಿನಿ ಕೈಯಲ್ಲಿ ಲವ್ ಲೆಟರ್ ಇದ್ದಿದ್ದು ಪತ್ತೆಯಾಗಿದೆ ಈ ಯುವತಿಗೆ ಇದೆಲ್ಲ ತಪ್ಪು ಅಂತ ಬುದ್ಧಿ ಹೇಳಿದ ಮೇಲೂ ಅದನ್ನೇ ಆಕೆ ಮುಂದುವರಿಸಿದ್ಲು ಮತ್ತೊಂದು ಕಡೆ ಆವತ್ತು ಆ ಮುಸ್ಲಿಂ ವಿದ್ಯಾರ್ಥಿ ಕಾಲೇಜಿಗೆ ಬಂದಿರಲಿಲ್ಲ ಸರಿ ಇಷ್ಟೆಲ್ಲ ಆದಮೇಲೆ ಮತ್ತೆ ಕಾಲೇಜು ಆಡಳಿತ ಮಂಡಳಿ ಯುವತಿಯ ಪೋಷಕರನ್ನ ಕರೆಸಿ ಮುನ್ನೆಚ್ಚರಿಕೆ ದೃಷ್ಟಿಯಿಂದ ಕೇವಲ ಎಕ್ಸಾಮ್ ಗೆ ಬಂದ್ರೆ ಸಾಕು ಅಂತ ಹೇಳಿ ಆ ವಿದ್ಯಾರ್ಥಿನಿಯನ್ನ ಪೋಷಕರ ಜೊತೆ ಕಳಿಸ್ಕೊಟ್ರು ಇದೆಲ್ಲ ಸರಿಯಾಯ್ತು ಅನ್ಕೊಳ್ಳೋಷ್ಟರಲ್ಲೇ ಆ ಮುಸ್ಲಿಂ ವಿದ್ಯಾರ್ಥಿ ಕಾಲೇಜಿಗೆ ಬಂದಿದ್ದಾನೆ ಈ ವೇಳೆ ಕೆಲ ಹಿಂದೂ ವಿದ್ಯಾರ್ಥಿಗಳು ಮುಸ್ಲಿಂ ವಿದ್ಯಾರ್ಥಿ ಸೇರಿದಂತೆ ಆತನ ಸಹಾಯ ಮಾಡುತ್ತಿದ್ರು ಅಂತ ಹೇಳಲಾಗೋ ಆರು ಮುಸ್ಲಿಂ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರ ಜೊತೆ ವಾಗ್ವಾದ ಕೇಳಿದ್ದಾರೆ ಆದರೆ ತಕ್ಷಣಕ್ಕೆ ಇದು ಕಾಲೇಜಿನ ಆಡಳಿತ ಮಂಡಳಿಗೆ ಗೊತ್ತಾಗಿ ಎಲ್ಲರನ್ನು ಸುಮ್ಮನಾಗಿಸಿದ್ದಾರೆ ಅಲ್ಲದೆ ಮುಸ್ಲಿಂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಅವರನ್ನ ಪ್ರಶ್ನೆ ಮಾಡಿದ ವಿದ್ಯಾರ್ಥಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ ಎಲ್ಲರ ಪೋಷಕರನ್ನು ಕರೆಸಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲದೆ ಎಲ್ಲರನ್ನು ಕಾಲೇಜಿನಿಂದ ಅಮಾನತು ಮಾಡಿ ಪರೀಕ್ಷೆಗಷ್ಟೇ ಹಾಜರಾಗುವಂತೆ ಹೇಳಿ ಕಳಿಸಿದ್ದಾರೆ ನೋಡಿ ಈ ಕಾಲೇಜಿನಲ್ಲಿ ನಡೆದಿದ್ದ ಪ್ರೇಮ ಪ್ರಸಂಗವನ್ನ ಇಲ್ಲಿ ಮುಸ್ಲಿಂ ವಿದ್ಯಾರ್ಥಿ ಹಿಂದೂ ವಿದ್ಯಾರ್ಥಿನಿಯನ್ನ ಪ್ರೇಮದ ಬಲೆ ಬೀಸಿ ಬೀಳಿಸಿಕೊಂಡಿದ್ದ ಆತ ಅದ್ಯಾವ ಮೋಡಿ ಮಾಡಿದ್ನೋ ಏನೋ ವಿದ್ಯಾರ್ಥಿನಿಯೂ ಈತನನ್ನ ನಂಬಿಬಿಟ್ಟಿದ್ಲು ಮುಂದೆ ಏನಾಗುತ್ತೋ ಅನ್ನೋ ಅರಿವು ಕೂಡ ಆಕೆಗೆ ಇರಲಿಲ್ವೇನೋ ಆದರೆ ತಕ್ಷಣಕ್ಕೆ ಇದನ್ನ ಕಾಲೇಜು ಆಡಳಿತ ಮಂಡಳಿ ಪತ್ತೆ ಹಚ್ಚಿ ಈ ವಿಚಾರವನ್ನ ಆಕೆಯ ಪೋಷಕರ ಗಮನಕ್ಕೆ ತಂದಿದೆ ಈ ಮೂಲಕ ಕಾಲೇಜು ಆಡಳಿತ ಮಂಡಳಿ ಮುಂದೆ ಆಗ್ತಾ ಇದ್ದಂತ ದೊಡ್ಡ ಅನಾಹುತವೊಂದನ್ನ ತಪ್ಪಿಸಿದ್ದಾರೆ ಇದನ್ನ ಪ್ರಶಂಸೆ ಮಾಡಲೇಬೇಕು ಇಲ್ಲಿ ಹೇಳೋದು ಏನಂದ್ರೆ ಅಪ್ಪ ಅಮ್ಮ ಮಕ್ಕಳನ್ನ ಕಾಲೇಜಿಗೆ ಕಳಿಸೋದು ಓದೋಕೆ ಅಂತ ಆದ್ರೆ ಮುಸ್ಲಿಂ ವಿದ್ಯಾರ್ಥಿಗಳು ಈ ರೀತಿ ದಾರಿ ತಪ್ಪೋದಾದ್ರೂ ಯಾಕೆ ಅದರಲ್ಲೂ ಹಿಂದೂ ಹೆಣ್ಮಕ್ಕಳನ್ನ ಅವರ ಪ್ರೀತಿ ಪ್ರೇಮದ ಹೆಸರಲ್ಲಿ ತಲೆಕೆಡಿಸೋದಾದ್ರೂ ಯಾಕೆ ಅಲ್ವಾ ಈ ರೀತಿಯೆಲ್ಲ ಕಳ್ಳಾಟ ಆಡಿ ಹಿಂದೂ ಹೆಣ್ಮಕ್ಕಳ ಭವಿಷ್ಯಕ್ಕೆ ಕಪ್ಪು ಚುಕ್ಕೆ ಇಡೋದ್ರಿಂದ ಅವರಿಗೆ ಸಿಗೋ ಲಾಭವಾದ್ರೂ ಏನು ಇಲ್ಲಿ ಕಾಲೇಜು ವಿದ್ಯಾರ್ಥಿಗಳನ್ನೇ ಇವರು ಹೆಚ್ಚಾಗಿ ಟಾರ್ಗೆಟ್ ಮಾಡ್ತಾ ಇರೋದನ್ನ ನೋಡಿದ್ರೆ ಇದರ ಹಿಂದೆ ದೊಡ್ಡ ಮಸಲತ್ತು ಇದೆ ಅನ್ನೋ ಸಂಶಯ ಕೂಡ ಬರುತ್ತೆ ಹಾಗಾದ್ರೆ ಇವರ ಹಿಂದೆ ಇರೋರು ಯಾರು ಅನ್ನೋದು ಇಲ್ಲಿ ಬಯಲಾಗಲೇಬೇಕಿದೆ ಅದೇ ರೀತಿ ಇವರಿಗೆ ಒಳ್ಳೆ ಬುದ್ಧಿ ಬರೋದಾದ್ರೂ ಯಾವಾಗ ಅಂತ ಕೇಳಲೇಬೇಕಾಗಿದೆ ಓದೋ ಟೈಮ್ನಲ್ಲಿ ತಾವು ಓದದೆ ಹಿಂದೂ ಹೆಣ್ಮಕ್ಕಳನ್ನ ದಾರಿ ತಪ್ಪಿಸ್ತಾ ಇರೋ ಇವರು ಬದಲಾಗೋದು ಯಾವಾಗ ಅನ್ನೋದೇ ಇಲ್ಲಿ ಅರ್ಥವಾಗದೇ ಇರೋ ಪ್ರಶ್ನೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ